ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ತರಗತಿಯನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ತಾವು ಪ್ರತಿ ತಿಂಗಳಿನಲ್ಲಿ ಹಲವಾರು ಆಚರಣೆಗಳನ್ನು ಹಬ್ಬದ ರೂಪದಲ್ಲಿ ಆಚರಿಸುತ್ತೀರಿ. ಇದೀಗ ನವೆಂಬರ್ ತಿಂಗಳು ಬರುತ್ತಿದೆ, ಮಕ್ಕಳ ದಿನಾಚರಣೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಶಿಕ್ಷಕರ ದಿನಾಚರಣೆ. ಈ ರೀತಿಯಾಗಿ ಆಗಸ್ಟ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಜನವರಿಯಲ್ಲಿ ಗಣರಾಜ್ಯ ದಿನಾಚರಣೆ, ಹೀಗೆ ಪ್ರತಿಯೊಂದು ದಿನಾಚರಣೆಗಳನ್ನು ನಾವು ಆಚರಿಸುತ್ತೇವೆ. ಈ ದಿನಾಚರಣೆಗಳನ್ನು ಆಚರಿಸುವಾಗ ಅದರ ಹಿಂದೆ ಅದರದೇ ಆದ ಉದ್ದೇಶಗಳು ಹೊಂದಿರುತ್ತವೆ. ಆ ಉದ್ದೇಶಗಳನ್ನು ತಿಳಿದು ನಂತರ ಆಚರಿಸುವುದು ಬಹಳ ಉತ್ತಮ. ವಿದ್ಯಾರ್ಥಿಗಳು, ಇಂದಿನ ಕನ್ನಡ ತರಗತಿಯಲ್ಲಿ ಮಹಿಳಾ ದಿನಾಚರಣೆ ಪಾಠ 9, ಮಹಿಳಾ ದಿನಾಚರಣೆ ಯಾಕೆ ಆಚರಿಸುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಮಹಿಳಾ ದಿನಾಚರಣೆ, ಮಹಿಳೆ ಅಂದರೆ ಯಾರು? ಹುಡುಗಿಯರು ಬೆಳೆದು ದೊಡ್ಡವರಾದ ನಂತರ ಅವರಿಗೆ ಮಹಿಳೆ ಎಂಬ ಪಟ್ಟ ಬರುತ್ತದೆ. ಮಹಿಳೆ ಒಬ್ಬರು ಇದ್ದರೆ ಮಹಿಳೆ, ತುಂಬಾ ಜನ ಇದ್ದರೆ ಮಹಿಳೆಯರು, ಏಕವಚನ ಮಹಿಳೆ, ಬಹುವಚನ ಮಹಿಳೆಯರು. ಈ ರೀತಿಯಾಗಿ ಮಹಿಳಾ ದಿನಾಚರಣೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲು ಪಾಠವನ್ನು ಓದೋಣ, ನಂತರ ಒಂದೊಂದಾಗಿ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಓದಲು ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ. ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ ಎಲ್ಲರೂ ಇಲ್ಲಿ ಬನ್ನಿರಿ ಎಂದರು. ಮುಖ್ಯ ಶಿಕ್ಷಕರು, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ಮಕ್ಕಳು ಒಟ್ಟಾಗಿ, ಹೌದು ಗುರುಗಳೇ, ಹೌದು, ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ. ಶಿಕ್ಷಕಿ, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆ ನಿಮಗೆ ತಿಳಿಸಿದ್ದೆ, ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸಿದ್ದೀರಿ ಅಲ್ಲವೇ? ಮಕ್ಕಳು, ಹೌದು ಮೇಡಮ್, ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ, ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ಮುಖ್ಯ ಶಿಕ್ಷಕರು, ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ, ಬನ್ನಿ. ಈ ರೀತಿಯಾಗಿ ನಂತರ ಏನಾಗುತ್ತದೆ ನೋಡೋಣ. ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. 5ನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು. 4ನೇ ತರಗತಿ ವಿದ್ಯಾರ್ಥಿನಿಯಾದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು. ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಮಕ್ಕಳೇ, 1857 ಮಾರ್ಚ್ 8 ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂತು. 1975 ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಆರಂಭಿಸಲಾಯಿತು. ಇಲ್ಲಿಯವರೆಗೆ ಅರ್ಥವನ್ನು ತಿಳಿದುಕೊಳ್ಳೋಣ. ಅಂದು ಬೆಳಗ್ಗೆ, ಬೆಳಗ್ಗೆ ವಿರುದ್ಧ ಪದ ಸಾಯಂಕಾಲ. ಶಾಲಾ ಬಯಲಿನಲ್ಲಿ ಅಂದರೆ ಆಟದ ಮೈದಾನದಲ್ಲಿ ಮಗು ಏಕವಚನ, ಮಕ್ಕಳು ಬಹುವಚನ. ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಅಂದರೆ ಸಂತೋಷದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ, ಇಲ್ಲಿ ಭಾವಸೂಚಕ ಚಿಹ್ನೆ ಇದೆ, ಗಮನಿಸಿ, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿರಿ ಎಂದರು. ಮುಖ್ಯ ಶಿಕ್ಷಕರು, ಮಕ್ಕಳೇ ಈ ದಿನದ ವಿಶೇಷ ನಿಮಗೀಗಾಗಲೇ ತಿಳಿದಿದೆಯಲ್ಲವೇ? ಪ್ರಶ್ನಾರ್ಥಕ ಚಿಹ್ನೆ.
ವಿಶೇಷತೆ ಕುರಿತು ಪ್ರಶ್ನಿಸುತ್ತಾರೆ. ಮಕ್ಕಳು ಒಟ್ಟಾಗಿ ಹೌದು ಗುರುಗಳೇ, ಹೌದು ಇಂದು ಮಹಿಳಾ ದಿನಾಚರಣೆ ಎಂದು ನಿನ್ನೆ ನೀವೇ ಹೇಳಿದ್ದೀರಲ್ಲ ಎಂದು ಪ್ರತ್ಯುತ್ತರ ನೀಡುತ್ತಾರೆ. ಶಿಕ್ಷಕಿ, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆ ನಿಮಗೆ ತಿಳಿಸಿದ್ದೆ, ಅದರಂತೆ ನೀವೆಲ್ಲ ಕಾರ್ಯಕ್ರಮ ನಿರ್ವಹಿಸಿದ್ದೀರಿ ಅಲ್ಲವೇ? ನಂತರ ಮಕ್ಕಳು, ಹೌದು ಮೇಡಮ್, ಪೂರ್ಣವಿರಾಮವಿದೆ, ನೀವು ಹೇಳಿದಂತೆ ಶಾಲಾ ಆವರಣ ಸ್ವಚ್ಛ ಮಾಡಿದ್ದೇವೆ. ಸ್ವಚ್ಛ ಮಾಡಿದ್ದೇವೆ ಅಂದರೆ ಕ್ಲೀನ್ ಮಾಡಿರುತ್ತಾರೆ. ತಳಿರು ತೋರಣ ಕಟ್ಟಿ ಅಂದರೆ ನಾವು ಹಬ್ಬದ ಸಮಯದಲ್ಲಿ ಸಂತೋಷದ ಕಾರ್ಯಕ್ರಮಗಳಲ್ಲಿ ತಳಿರು ತೋರಣ, ತಳಿರು ತೋರಣ ಯಾವುದರಿಂದ ಕಟ್ಟಿರುತ್ತಾರೆ? ಹೆಚ್ಚಾಗಿ ಮಾವಿನ ಎಲೆಯನ್ನು ಬಳಸಿ ಕಟ್ಟಿರುತ್ತೇವೆ. ಇನ್ನೂ ಕ್ರಿಯಾತ್ಮಕವಾಗಿ ಮಾಡಲು ಹೂಗಳನ್ನು ಬಳಸಿರುತ್ತೇವೆ. ಈ ರೀತಿಯಾಗಿ ಒಂದು ವೇಳೆ ಈ ಮಾವಿನ ಎಲೆ ಹೂಗಳು ಲಭ್ಯವಿಲ್ಲದೇ ಇದ್ದ ಪಕ್ಷದಲ್ಲಿ ಬಣ್ಣದ ಕಾಗದಗಳನ್ನು ಬಳಸಿರುತ್ತೇವೆ. ತಾವು ತಮ್ಮ ಆಡು ಭಾಷೆಯಲ್ಲಿ ಪರ್ಪರಿ ಎಂದು ಕರೆಯುತ್ತೀರಿ, ಅಂತಹದ್ದನ್ನು ಹಾಕಿ ಅಲಂಕಾರ ಮಾಡಿರುತ್ತಾರೆ. ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ಅಂದರೆ ನಮ್ಮ ರಾಷ್ಟ್ರಕ್ಕಾಗಿ ದುಡಿದು ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದಾರೆ. ಯಾವ ರೀತಿ ಸಿಂಗರಿಸಿದ್ದಾರೆ ಎಂದರೆ ಹೂಗಳ ಮಾಲೆಯನ್ನು ಹಾಕಿ ಸಿಂಗರಿಸಿದ್ದಾರೆ. ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ, ಬನ್ನಿ. ನಮ್ಮ ಭಾರತೀಯರ ಆದ್ಯ ಕರ್ತವ್ಯ ಅತಿಥಿಗಳು, ಮನೆಗೆ ಬಂದ ಅತಿಥಿಗಳಾಗಿರಬಹುದು, ಶಾಲೆಗೆ ಬಂದ ಅತಿಥಿಗಳಾಗಿರಬಹುದು, ಅವುಗಳನ್ನು ಸತ್ಕರಿಸುವುದು ನಮ್ಮ ಆದ್ಯ ಕರ್ತವ್ಯ. ಚಿಕ್ಕ ಮಕ್ಕಳಾಗಿ ನೀವು ಇಂದಿನಿಂದಲೇ ಪಾಲಿಸಿ. ಮನೆಗೆ ಬಂದಿರಬಹುದು, ಶಾಲೆಗೆ ಬಂದಿರಬಹುದು, ಯಾರೇ ಬಂದರೂ ಅತಿಥಿಗಳನ್ನು ಸತ್ಕರಿಸೋಣ. ನಂತರ ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. ಆಸೀನರಾದರು ಎಂದರೆ ಕುಳಿತುಕೊಂಡರು. ಐದನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. ನಿರೂಪಿಸುವುದು ಅಂದರೆ ಕಾರ್ಯಕ್ರಮ ನಡೆಸಿಕೊಡುವಂತಹದ್ದು. ನೀವು ಆ್ಯಂಕ್ರಿಂಗ್ ಅಂತ ಆಂಗ್ಲ ಭಾಷೆಯಲ್ಲಿ ಬಳಸುತ್ತೀರಿ, ಅದೇ ರೀತಿ ಇಲ್ಲಿ ಶೇಖರ್ ಆ್ಯಂಕ್ರಿಂಗ್ ಮಾಡಿದ ಅಂದರೆ ಕಾರ್ಯಕ್ರಮ ನಿರೂಪಣೆ ಮಾಡಿದ. ಸಭೆಗೆ ಆಗಮಿಸಿದ ಅತಿಥಿಗಳಿಗೆ ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು. ವಿದ್ಯಾರ್ಥಿಗಳೇ, ಕಾರ್ಯಕ್ರಮ ಆಗಿರಬಹುದು, ನಮ್ಮ ನಿತ್ಯ ಜೀವನದಲ್ಲಿಯೂ ಕೂಡ ನಾವು ಮಾತನಾಡುವಾಗ ನಮ್ಮಲ್ಲಿ ನಯ ವಿನಯ ಬಹಳ ಮುಖ್ಯ. ಹಾಗಾಗಿ ಬಂದ ಅತಿಥಿಗಳಿಗೆ ವಿನಂತಿಸುವ ಮೂಲಕ ವಿನಯದಿಂದ ವಿನಯಪೂರ್ವಕವಾಗಿ ತಮ್ಮ ಆಸೀನದಲ್ಲಿ ಕುಳಿತುಕೊಳ್ಳಲು ವಿನಂತಿಸುತ್ತಾನೆ. ನಾಲ್ಕನೆಯ ತರಗತಿ ವಿದ್ಯಾರ್ಥಿನಿಯಾದ ಕುಸುಮ ಮತ್ತು ಮೇರಿ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಪ್ರಾರ್ಥನೆಯ ಮೂಲಕ ನಾವು ಪ್ರಾರಂಭ ಮಾಡಬೇಕು. ಹಾಗಾಗಿ ಯಾರು ಪ್ರಾರ್ಥನೆ ಹಾಡಿದರು? ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಹಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನು ಸುಮತಿ ಸ್ವಾಗತಿಸಿದಳು. ತಮ್ಮ ಆಸನದಲ್ಲಿ ಕುಳಿತುಕೊಂಡ ನಂತರ ನಾವು ಸ್ವಾಗತಿಸಬೇಕಾದದ್ದು ನಮ್ಮೆಲ್ಲರ ಪರಮ ಕರ್ತವ್ಯ. ಪ್ರಾರ್ಥನೆಯ ನಂತರ ಸ್ವಾಗತಿಸಿದಳು. ಯಾರು? ಸುಮತಿ ಸ್ವಾಗತಿಸಿದಳು. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವವನ್ನು ಸಭೆಗೆ ತಿಳಿಸಿದರು. ಪ್ರಾಸ್ತಾವಿಕ ನುಡಿ ಎಂದು ನಾವು ಕಾರ್ಯಕ್ರಮದಲ್ಲಿ ಬಳಸುತ್ತೇವೆ. ಪ್ರಾಸ್ತಾವಿಕ ಎಂದರೆ ಕಾರ್ಯಕ್ರಮದ ಉದ್ದೇಶ, ಯಾವ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮಗಳನ್ನು ನಾವು ನಡೆಸುತ್ತಿದ್ದೇವೆ ಎಂಬುದನ್ನು ತಿಳಿಸಿಕೊಡುತ್ತಾರೆ. ನಂತರ SDMC ಅಧ್ಯಕ್ಷ, ತಮಗೆಲ್ಲ ಗೊತ್ತಿರಬಹುದು ಎಲ್ಲ ಶಾಲೆಗಳಲ್ಲಿ ಇದೀಗ SDMC ಎಂದು ಸಮಿತಿ ಮಾಡಿರುತ್ತಾರೆ, ಅದರ ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಪ್ರಾರಂಭ ಪದದ ವಿರುದ್ಧ ಪದ ಅಂತ್ಯ. ಮಕ್ಕಳೇ, 1857 March 8 ನ್ಯೂಯಾರ್ಕ್ನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂತು.
ಮಾತನಾಡುವ ಪ್ರಾರಂಭದಲ್ಲೇ ಯಾಕೆ ಮಹಿಳಾ ದಿನಾಚರಣೆ ಆಚರಣೆಗೆ ಬಂತು ಎಂದರೆ ನ್ಯೂಯಾರ್ಕ್ ಗಾರ್ಮೆಂಟ್ಸ್ನಲ್ಲಿ ಮಾಡಿದ ಹೋರಾಟದಿಂದ. ಯಾವುದೋ ಒಂದು ಹೋರಾಟ ಮಾಡುವುದು ಯಾವುದಕ್ಕಾಗಿ ಅಂದರೆ ತಮ್ಮ ಅಪೇಕ್ಷೆಗಳನ್ನು ನೆರವೇರಿಸಿಕೊಳ್ಳಲು. ಹಾಗಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂತು. 1975 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆರಂಭಿಸಲಾಯಿತು.